2023-24 ಸಾಲಿನಲ್ಲಿ SLC ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಜಗತ್ತಿನಲ್ಲಿ ಸಂಚರಿಸಬೇಕಾದರೆ ಇಂಗ್ಲಿಷ್ ಭಾಷೆ ಮತ್ತು ಆತ್ಮಧೈರ್ಯ ಬೇಕು. ಆದರೆ ಪ್ರಪ್ರಥಮವಾಗಿ ತಮ್ಮ ಮಾತೃಭಾಷೆಯಲ್ಲಿ ಕಲಿತು ಆಮೇಲೆ ಇಂಗ್ಲಿಷ್ ಭಾಷೆಯನ್ನು ಕಲಿಯಬೇಕು. ಅದಕ್ಕಾಗಿ KLE ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾಥಮಿಕ ಹಂತದಿಂದ ಪದವಿ ಶಿಕ್ಷಣದವರೆಗೆ ಮಾತೃಭಾಷೆಯನ್ನು ಕಲಿಯಲು ಆದ್ಯತೆ ನೀಡಲಾಗಿದೆ. ಅದಕ್ಕಾಗಿ ಮುಂಬರುವ ದಿನಗಳಲ್ಲಿ KLE ಶಿಕ್ಷಣ ಸಂಸ್ಥೆಯ ವತಿಯಿಂದ ರಾಜ್ಯದ ಮೂಲೆ ಮೂಲೆಯಲ್ಲಿ 50 ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆಗಳನ್ನು ಪ್ರಾರಂಭಿಸುವ ಗುರಿ ಹೊಂದಲಾಗಿದೆ ಎಂದು KLE ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿರುವ ಹಾಗೂ ರಾಜ್ಯಸಭೆಯ ಮಾಜಿ ಸದಸ್ಯ ಡಾಕ್ಟರ್ ಪ್ರಭಾಕರ್ ಕೋರೆ ಅಭಿಪ್ರಾಯಪಟ್ಟರು. ಅವರು ಇಂದು ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ KLE ಶಿಕ್ಷಣ ಸಂಸ್ಥೆ ಹಾಗೂ ಹುಬ್ಬಳ್ಳಿಯ ದೇಶಪಾಂಡೆ ಸೋಷಿಯಲ್ ಫೌಂಡೇಶನ್ ವತಿಯಿಂದ ಆಯೋಜಿಸಲಾದ 2023-24 ಸಾಲಿನಲ್ಲಿ SSC ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆದು ತೇರ್ಗಡೆಯಾದ ವಿದ್ಯಾರ್ಥಿಗಳ ಸನ್ಮಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡುತ್ತಿದ್ದರು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಹುಬ್ಬಳ್ಳಿಯ ದೇಶಪಾಂಡೆ ಸೋಷಿಯಲ್ ಫೌಂಡೇಶನ್ನ CEO PN ನಾಯ್ಕ, ವಿಜಯ್ ಪುರೋಹಿತ್, ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ನಿರ್ದೇಶಕರಾದ ಮೋಹನ್ ಕುಮಾರ್ ಹಂಚಟ್ಟೆ, ಶಾರದಾದೇವಿ ಕೋರೆ ಹೈಸ್ಕೂಲಿನ ಪ್ರಿನ್ಸಿಪಾಲ್ರಾದ ಶ್ರೀಮತಿ ಜ್ಯೋತಿ ತಮಗೌಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಪಟ್ಟಣಗಳಿಗಿಂತ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಗುಣಮಟ್ಟ ಶಿಕ್ಷಣಕ್ಕಾಗಿ ರಾತ್ರಿ ಹಗಲು ಶ್ರಮಿಸುತ್ತಿದ್ದು ಅವರಿಗೆ ಯೋಗ್ಯವಾದ ಮಾರ್ಗದರ್ಶನ ನೀಡಲು ನಾವು KLE ಮತ್ತು ಹುಬ್ಬಳ್ಳಿಯ ದೇಶಪಾಂಡೆ ಸೋಷಿಯಲ್ ಫೌಂಡೇಶನ್ ಈ ಸಾಮಾಜಿಕ ಸಂಸ್ಥೆಯ ಮುಖಾಂತರ ಹಲವಾರು ಜನಪರ ಹಾಗೂ ವಿದ್ಯಾರ್ಥಿಗಳ ಯೋಗ್ಯ ಮಾರ್ಗದರ್ಶನ ನೀಡಲು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಂಡು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹೆಚ್ಚಿನ ಆಸಕ್ತಿ ವಹಿಸಿ ಇದರಲ್ಲಿ ಭಾಗವಹಿಸಿ ತಮ್ಮ ಗುರಿಯನ್ನು ಸಾಧಿಸಬೇಕು ಎಂದು ಪ್ರಭಾಕರ್ ಕೋರೆ ಹೇಳಿದರು. ಜನಸಂಖ್ಯೆ ಪದೇ 2,000-3,000 ಜನಸಂಖ್ಯೆ 2,000 ಅಲ್ಲಿ ಕನ್ನಡ ಸಾಲ ಹೋಗುತ್ತೆ. ದೇಶಪಾಂಡೆ ಫೌಂಡೇಶನ್ ಕಲಿಸಿದ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಇಂಗ್ಲಿಷ್ ಕಲಿಸೋದು ಮತ್ತು ಅವರಿಗೆ ವಿದ್ಯಾರ್ಥಿಗಳು ಟ್ರೈನಿಂಗ್ ಕೊಟ್ಟು ಧೈರ್ಯ ಕೊಡೋದು. ಈಗ ಮಾತಾಡಿದ್ರೆ ನಾನು ಇಲ್ಲೇ ಕನ್ನಡ ಶಾಲೆ ಕಲಿತಾನೆ, ಸರ್ಕಾರ ಕನ್ನಡ ಕನ್ನಡ ಮಕ್ಕಳ ಶಾಲೆಯಲ್ಲಿ ನಾನು ಕಲಿತೀನಿ. ಅದಕ್ಕೆ ಇಂಗ್ಲಿಷ್ ಐದನೇ ಮುಂದಕ್ಕೆ ಇಂಗ್ಲಿಷ್ ಕಲಿಸ್ತೇನೆ. ನನ್ನ ಉದಾಹರಣೆ ಹೇಳ್ತೇನೆ, ನಾನು BCOM ಫೈನಲ್ ಇದ್ದಾಗ ನನಗೆ ಪ್ರದೇಶಕ್ಕೆ ಹೋಗ್ಲಿಕ್ಕೆ ನನಗೊಂದು ಚಾನ್ಸ್ ಸಿಗುತ್ತೆ ಜಪಾನ್. ಎಲ್ಲಿ ಜಪಾನ್? ಜಪಾನ್ನಲ್ಲಿ ಜಪನೀಸ್ ಭಾಷೆ ಬಿಟ್ಟು ಬೇರೆ ಭಾಷೆ ಮಾತಾಡಿದ್ದೆ. ಅವರಿಗೆ ಜಪಾನ್ ಬಿಟ್ಟು ಬೇರೆ ಭಾಷೆನೂ ಗೊತ್ತಿಲ್ಲ, ಇಂಗ್ಲೀಷ್ ಅಂದ್ರೆ ಗೊತ್ತೇ ಇಲ್ಲ. ನಾವು ಯಾವ ಭಾಷೆಯಿಂದ ಮಾತಾಡ್ತೇವೆ ಗೊತ್ತೇ ಇಲ್ಲ. ಆ ಕಾಲದಲ್ಲಿ ನಾನು ಆ ಕಾಲದಲ್ಲಿ ಮೊಬೈಲ್ ಎಲ್ಲ ಟ್ರಾನ್ಸ್ಲೇಷನ್ ಬಂದವು. ಜಪಾನ್ ಭಾಷೆಯಿಂದ ನೀವು ನಮ್ಮ ಭಾಷೆ ಟ್ರಾನ್ಸ್ಲೇಷನ್ ಮೊಬೈಲ್ ಅಂತ ತಿಳಿತದ, ಅಥವಾ ಕನ್ನಡದಿಂದ ಜಪನೀಸ್ ಭಾಷೆ ತಿಳಿತದ? ಹಾಗೇನೂ ಇಲ್ಲ, ಮೊಬೈಲ್ ಎಲ್ಲ ಇದ್ದು ನಾವು ಮೂರ್ಖಗತ್ತೆ ಜಪಾನ್ ನೋಡಿದ್ದೆವು. ಒಬ್ಬ ಗೈಡ್ ಬಂದ ಇಂಗ್ಲೀಷ್ ಗೈಡ್ ಇತ್ತು, ಅವ್ ಇಂಗ್ಲೀಷ್ದಾಗೆಲ್ಲ ಹೇಳ್ತಕ್ಕ ನಾನು ತಿಳಿಬೇಕಲ್ಲ, ಇಂಗ್ಲೀಷ್ ಇಂಗ್ಲೀಷ್ ನಾವು ತಿಳಿಬೇಕಲ್ಲ ಅಂದ್ರೆ ನಾವು ಹಳ್ಳಿಯವರು ನಮ್ಮ ಶಾಲೆಗಳಲ್ಲಿ ಇಂಗ್ಲೀಷ್ ಕನ್ನಡ ಶಾಲೆಗಳಲ್ಲಿ ಅಥವಾ ಮರಾಠಿ ಶಾಲೆಗಳಲ್ಲಿ ಇಂಗ್ಲೀಷ್ ಇದು ಅಂದ್ರೆ ಬಹಳ ಕನ್ನಡ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಅಲ್ಲಿ ಕನ್ನಡ ಶಾಲೆಗಳು ಮಾತೃಭಾಷೆ ಶಾಲೆಗಳಲ್ಲಿ ಇಂಗ್ಲೀಷ್ ಕಲಿಸೋದು ಬಹಳ ಕನ್ನಡ. ಆದ್ರೆ ದೇಶಪಾಂಡೆ ಫೌಂಡೇಶನ್ ಅವರು ದೇಶಪಾಂಡೆ ಗೊತ್ತಿರಲಿಲ್ಲ, ಇಡೀ ದೇಶದೊಳಗೆ ಶ್ರೀಮಂತ ಒಬ್ಬ ವ್ಯಕ್ತಿ ದೇಶಪಾಂಡೆ ಗುರುರಾಜ್ ಗುರು ದೇಶಪಾಂಡೆ ಅಂತ ಅಮೆರಿಕದಾಗಿರ್ತಾರೆ ಅವರು. ನಮ್ಮ ಭೂಪ್ರಡ್ಡಿ ಕಾಲೇಜಲ್ಲಿ ಸುಮಾರು 15-20 ವರ್ಷದಿಂದ ಅವ್ರ ಜೊತೆಗೊಂದು ಕಾರ್ಯಕ್ರಮ ಶುರು ಮಾಡಿದ್ರು. ಯಾವುದು ಸೀನಿಯರ್ ವಿದ್ಯಾರ್ಥಿಗಳ ಕಾಲೇಜಾಗಿರೋ ಇಂಜಿನಿಯರಿಂಗ್ ಕಾಲೇಜಾಗಿರೋರಿಗೆ ವಿದ್ಯಾರ್ಥಿಗಳಿಗೆ ಅವರಿಗೆ ಕಲಿಕೆ ಕಲಿಸೋದು. ಈ ವೇಳೆ ದೇಶಪಾಂಡೆ ಸೋಷಿಯಲ್ ಫೌಂಡೇಶನ್ನ CEO PN ನಾಯ್ಕ, ವಿಜಯ್ ಪುರೋಹಿತ್,
ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ DDPI ಮೋಹನ್ ಕುಮಾರ್ ಹಂಚಟ್ಟಿ, ಪ್ರಾಚಾರ್ಯರಾದ ಜ್ಯೋತಿ ತಮಗೌಡ ಹಾಗೂ ಪರಮನಟ್ಟಿ ಇವರು ಮತ್ತು ದೇಶಪಾಂಡೆ ಸೋಷಿಯಲ್ ಫೌಂಡೇಶನ್ನ ಮಾರ್ಗದರ್ಶನ ಪಡೆದುಕೊಂಡಿರುವ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಆಮೇಲೆ ಜೀವಶಾಸ್ತ್ರ, ನಾವು ಯಾರೋ ಒಟ್ಟು ಆಕ್ಸಿಜನ್, ಹೈಡ್ರೋಜನ್, ನೈಟ್ರೋಜನ್ ಕಲಿಯಿಲ್ಲ. ನಾವೇನು ಕಲಿತೀವಿ? ಜಲಜನಕ, ಆಮೇಲೆ ಸಾರಜನಕ ಗೊತ್ತು ಇದರ ಕಲಿತೀವಿ. ಆ ಮೂಮೆಂಟಿಗೆ ಏನಿಲ್ಲಂದ್ರೆ ವೆನ್ ಐ ಫಿನಿಶ್ ಮೈ ಟೆನ್, ವೆನ್ ಐ ವೆಂಟ್ ಟು ಲೆವೆನ್ ಟೆಂತ್ ಆಗ ಮೂಮೆಂಟ್. ಈಗ ನನ್ನ 30 ವರ್ಷದ ಕಡೆ ಇದು ಯಾರು ಯಾರು ಇದು ಮಾಡಿದ್ರೆ ಸೈನ್ಸ್ ಗ್ರೂಪರ್ಗೆ ಬಂದಿದ್ದೇನೆ ಮಾಡ್ತಾರೆ ಪ್ರಾಕ್ಟಿಕಲ್ಸ್ ಕೆಮಿಸ್ಟ್ರಿ ರೀಸನ್ಸ್ ಎಲ್ಲ. ಅದು ಏನು ಬೇರೆ ದ ಪರ್ಪಸ್ ಆಫ್ ದಿ ಪ್ರಾಕ್ಟಿಕಲ್, ದ ವಾಟ್ ಆರ್ ದ ಅಪರಾಟಸ್ ಯು ಯೂಸ್ ಆ್ಯಂಡ್ ವಾಟ್ ಕೈಂಡ್ ಆಫ್ ಯು ನೋ ಏ ಪ್ರೊಸೀಜರ್ ಇರ್ತದೆ ಅಂತ. ಅದರ ಒಂದು ವರ್ಡ್ ಬಂದಿತ್ತು ಮ್ಯಾಟರ್ ಅಂತ ಬರ್ತದೆ, ಗೊತ್ತಾನೆ MATTER. ಹಾಗೆ ನಮ್ಮ ನಾಗೇಶ್ವರ ಹೇಳುವಾಗ ಹೇಳಿದ್ರು ಇಲ್ಲಿ ವಿಲೇಜ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಅವರು ಧಾರವಾಡದಲ್ಲಿ ಪ್ರಾರಂಭಿಸಿದ್ರು. ದೇಶಪಾಂಡೆ ಫೌಂಡೇಶನ್ನು ಹುಬ್ಬಳ್ಳಿಯಲ್ಲಿ ಬಹಳ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ, ನಾನು ಹೊರಗಡೆ ನೋಡ್ತಾ ಇದ್ದೆ. ಆಮೇಲೆ ನಾನು ಅವ್ರಿಗೆ ತಮಗೆ ಕಾಂಟ್ಯಾಕ್ಟ್ ಮಾಡಿದಾಗ ಇಲ್ಲ ಇದು ಶಾಲೆಗಳಲ್ಲಿ ಇಂಥ ಕೆಲಸ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಬಂತು. ಅದು ಬಹಳ ಪ್ರಮುಖವಾಗಿ ಅವಶ್ಯಕತೆ ಇದೆ, ಯಾಕಂದರೆ ಹಳ್ಳಿಗಳಲ್ಲಿ ಕೋರೆ ಸಾಹೇಬರು ಬಹಳ ವಿಶಾಲವಾದಂಥ ಮನೋಭಾವದಿಂದ ಹಳ್ಳಿಗಳಿಗೆ ಇದು ಹೋಗಬೇಕು ಅನ್ನುವಂಥದ್ದು ಮಾಡಿದರು. ಅದಕ್ಕಾಗಿ ಹಳ್ಳಿಗಳಿನ ಮಕ್ಕಳಿಗೆ ಇಂಥ ಒಂದು MBBS ಬರಬೇಕು. ನಾವು ನಗರ ಪ್ರದೇಶದಲ್ಲಿ ಮಾಡಿಬಿಡ್ತೀವಿ ಎಲ್ಲ ಸೌಲಭ್ಯಗಳು ಇದ್ದಾವಲ್ಲಿ, ಆದರೆ ಹಳ್ಳಿಗಳಲ್ಲಿ ಸೌಲಭ್ಯಗಳಲ್ಲಿ ಇರದಲ್ಲೇ ನಾವು ಮಕ್ಕಳ ಕಲಿಕೆಯನ್ನು ಮತ್ತು ಅವರ ಒಂದು ಸಾಮರ್ಥ್ಯಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಒಂದು ವಿಶೇಷವಾದ ಕಾರ್ಯಕ್ರಮ ಇದು ನಮಗೆ ಮಾಡ್ತೀವಿ ಅಂತ ಮುಂದೆ ಬಂದರು. ಅವಾಗ ನಾವು ಕೆಲವು ಶಾಲೆಗಳನ್ನು ಮಾಡಿಕೊಟ್ಟು ಪ್ರಾರಂಭ ಮಾಡೋಣ ಅಂತ ಪ್ರಾರಂಭಿಸಿದ್ವಿ. ಅವಾಗ ಆ ಪ್ರಾರಂಭ ಅವತ್ತಿನಿಂದ ಇಲ್ಲಿವರೆಗೆ ಹಲವಾರು ಶಾಲೆಗಳನ್ನು ಒಳಗೊಂಡು ಮತ್ತು ಹೆಚ್ಚು ವಿದ್ಯಾರ್ಥಿಗಳು, ಅದರಲ್ಲಿ ಪ್ರಮುಖವಾಗಿ ಈಗ KIT ಸಂಸ್ಥೆಯಲ್ಲಿ ಇರುವ ಹಲವಾರು ವಿದ್ಯಾರ್ಥಿಗಳು ಉತ್ತಮವಾದಂಥ ಫಲಿತಾಂಶವನ್ನು ಪಡೆದು, ಅದು ಬರೇ ಫಲಿತಾಂಶ ಅಲ್ಲ, ನನಗೆ ನಾ ಬರೇ ಫಲಿತಾಂಶ ಅಂತ ಅನ್ನೋದಿಲ್ಲ. ಯಾಕಂದರೆ ನಾವು ಮಕ್ಕಳ ಪಾಲಕರು ನಾವು ಏನು ಅನ್ಕೋತಾ ಇದ್ದೀವಿ ಅಂದರೆ ಮಕ್ಕಳ ಅಂಕಗಳ ಗಳಿಸಿದ್ರೆ ಸಾಕಿರ್ತೀವಿ, ಅದು ಅಷ್ಟೇ ಅಲ್ಲ ಅವರ ಸಾಮರ್ಥ್ಯಗಳ ಅಭಿವೃದ್ಧಿ ಆಗಬೇಕು. ಆ ಅಭಿವೃದ್ಧಿ ಆಗೋದಲ್ಲಿ ಈ ವೇಳೆ ಚಿದಾನಂದ ಕೋರೆ, ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕೋರೆ, ಅಂಕಲಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಅಜಿತ್ ಉಮಾರಾಣಿ, ಸದಸ್ಯರಾದ ಸುರೇಶ್ ಪಾಟೀಲ, ವಿವೇಕ್ ಕಮತೆ, ತುಕಾರಾಮ್ ಪಾಟೀಲ್, ಡಾಕ್ಟರ್ RD ಗೀಜ್ರೆ, ಬಸವರಾಜ ಕೋರೆ, ಅಣ್ಣಾಸಾಹೇಬ್ ಜಕ್ಕಾತಿ, ಕುಮಾರ್ ಕೋರೆ, ವಿವೇಕ್ ನಷ್ಟೆ, MN ಮೋಜುಕರ್, BS ಅಂಬಿ ಹಾಗೂ KLE ಶಿಕ್ಷಣ ಸಂಸ್ಥೆ ಮತ್ತು ಇನ್ನಿತರ ಸಂಸ್ಥೆಯ ಮುಖ್ಯ ಗುರುಗಳು, ವಿದ್ಯಾರ್ಥಿಗಳು, ಪಾಲಕರು ಉಪಸ್ಥಿತರಿದ್ದರು. ದೇಶಪಾಂಡೆ ಸೋಷಿಯಲ್ ಫೌಂಡೇಶನ್ನ ಹುಬ್ಬಳ್ಳಿ ಅಧಿಕಾರಿಗಳಾದ MH ಹರೀಶ್ ಅವರು ಸ್ವಾಗತಿಸಿ ಅಕ್ಷತಾ ಚಿಂಚಣಿ ವಂದಿಸಿದರು.